ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಟ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ, ನಾನು ಒಂದು ಸ್ವಲ್ಪ ದಿನದ ಮುಂಚೆ ಒಂದು ವಿಡಿಯೋ ಹಾಕಿರ್ತೀನಿ. ಏನಂತ ಹೇಳಿದ್ರೆ, ನನ್ನ ಪಾರಿವಾಳದಲ್ಲಿ ಒಂದು ಹೊಸ ಪ್ರಯೋಗ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಒಂದು ವಿಡಿಯೋ ಹಾಕಿರ್ತೀನಿ. ಸೊ ಆ ವಿಡಿಯೋ ಕೂಡ ಒಳ್ಳೆ ಒಂದು ವ್ಯೂಸ್ ಆಗಿದೆ, ಒಳ್ಳೆ ರೀಚ್ ಆಗಿದೆ. ಸೊ ನಂತರ ಫ್ರೆಂಡ್ಸ್, ನಾನು ಏನು ಗಮನಿಸಿದೆ ಅಂತ ಹೇಳಿದ್ರೆ, ಆ ವಿಡಿಯೋ ಹಾಕಾದ್ಮೇಲೆ ಬ್ರೋ ಅದರ ರಿಸಲ್ಟ್ ಏನಾಯಿತು, ಅದು ನಿಮಗೆ ಸಕ್ಸಸ್ ಆಯಿತಾ ಫೇಲ್ಯೂರ್ ಆಯಿತಾ ಸೊ ಅಂತ ತುಂಬ ಜನ ಕೇಳಿದ್ರು. ನಾನು ಟೈಟಲಲ್ಲಿ ಹಾಕಿರ್ತೀನಿ, ಅದು 100% ಫೇಲ್ ಆಯಿತು, 100% ಸಕ್ಸಸ್ ಆಯಿತು, ಎರಡು ಆಗಿದೆ ಅಂತ ಹೇಳ್ತೀನಿ. ಸೊ ಸಕ್ಸಸ್ ಏನಕ್ಕಾಯಿತು, ಫೇಲ್ ಏನಕ್ಕಾಯಿತು ಅಂತ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿರುತ್ತೆ. ಸೊ ವಿಡಿಯೋ ಡೀಟೇಲ್ ನೋಡೋಕ್ಕಿಂತ ಮುಂಚೆ, ನಾನು ಇದೇ ಅಂದರೆ ಫಸ್ಟ್ ಟೈಮ್ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಇರುತ್ತೆ, ಇದ್ರ ಮೂಲಕ ನಾನು ಹಾಕುವಂಥ ಎಲ್ಲ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವಿಡಿಯೋ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನಂತರ ಫ್ರೆಂಡ್ಸ್, ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಲಿಂಕ್ನ ಕೆಳ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನೋಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಸಕ್ಸಸ್ ಬಗ್ಗೆ ಮಾತಾಡೋಣ. ಯಾಕಂದರೆ ಫೇಲ್ಯೂರ್ ಅನ್ನೋದು ಈ ಪ್ರಾಜೆಕ್ಟ್ ಅಂದರೆ ಈ ಪ್ರಯೋಗದಲ್ಲಿ ಫೇಲ್ಯೂರ್ ಅಂತ 1% ಇಲ್ಲ. ನಾನು ಮಾಡಿರೋ ತಪ್ಪಿಂದ ಸೊ 3 ಪರಗಳನ್ನು ಕಳ್ಕೊಂಡೆ ಅಂತ ಹೇಳ್ಬೋದು. ಇದು 100% ಸಕ್ಸಸ್ ಪ್ರಯೋಗ ಫ್ರೆಂಡ್ಸ್. ಏನಂತ ಹೇಳಿದ್ರೆ, ನೀವು ಏನೀಗ ವಿಡಿಯೋ ಕ್ಲಿಪ್ಸ್ ಆಗಲಿ ನಾನು ಫೋಟೋ ಈಗ ಹಾಕಿದ್ದೀನಲ್ಲ, ಈ ಫೋಟೋದಲ್ಲಿ ನೋಡಿ, ಅಲ್ಲಲ್ಲಿ ಒಂದೊಂದು ಮರಿನೂ ಒಂದೊಂದು ಮರಿನ ದೊಡ್ಡದು ಮಾಡೋಕ್ಕೆ ಪಾರಿವಾಳಗಳು ಹಂಗೆ ಫುಲ್ ತಿನ್ಕಾಡ್ ಹೋಗ್ತವೆ, ಫುಲ್ ಅಕ್ಕಿಗಳು ವೀಕಾಗಿ ಹೋಗ್ತವೆ. ಅಂದರೆ ಒಂದೊಂದು ಮರಿನ ಇಟ್ಟಕ್ಕೆ ಸಾಕಲ್ಲ, ಎರಡು ಮರಿ ಅಂತ ಎರಡು ಮರಿ ಮಾಡ್ತು ಅಂದರೆ ಒಂದು ಮರಿನ ದಪ್ಪಕ್ಕೆ ಸಾಕತ್ತೆ, ಒಂದು ಮರಿ ಸಣ್ಣಕ್ಕೆ ಸಾಕತ್ತೆ. ಆದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೋಡಿ, ಈ ವಿಡಿಯೋ ಮತ್ತು ಆ ಫೋಟೋ ಒಂದು ಹಾಕಿ ಅದರಲ್ಲಿ ನೋಡಿ, ಪಾರಿವಾಳ 3 ಪರಳನ್ನು ಎಷ್ಟು ಸೂಪರಾಗಿ ಸಾಕಿದೆ ಅಂದರೆ ಫ್ರೆಂಡ್ಸ್, ಅದು ಸಣ್ಣ ಹುಟ್ಟಿದಿಂದ ಅದು ಮತ್ತೆ ಇನ್ನೊಂದು ಕೇಳ್ಬೋದು ಏನಂತ ಹೇಳಿದ್ರೆ, ಆ ಫೋಟೋದಲ್ಲಿ ಒಂದು ಬ್ರೌನ್ ಕಲರ್ ಇರೋದು ಮಾತ್ರ ತುಂಬ ದಪ್ಪ ಕೂದಲೆಲ್ಲ ಬಂದುಬಿಟ್ಟಿದೆ, ಇನ್ನೆರಡು ಕೂದಲೇ ಬಂದಿಲ್ಲ ಅಂತ ನೀವು ಕೇಳ್ಬೋದು. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಫ್ರೆಂಡ್ಸ್, ಆ ಬ್ರೌನ್ ಇರೋದು ಮರಿಯಾಗಿ 2 ದಿನ ಗ್ಯಾಪ್ ಆದಮೇಲೆ ಅವೆರಡು ಮರಿ ಆಗಿರೋದು. ಸೊ ಆಗ ಆ 2 ದಿನ ಟೈಮ್ ಗ್ಯಾಪಲ್ಲಿ ಈ ಬ್ರೌನ್ ಕಲರ್ ಚೆನ್ನಾಗಿ ದಪ್ಪ ಆಯಿತು. ಮತ್ತು ಇನ್ನೊಂದು ಏನಂದರೆ ಫ್ರೆಂಡ್ಸ್, ಈ 3 ಮರಿನೂ ಇಷ್ಟು ಚೆನ್ನಾಗಿ ಸಾಕಿದೆ, ಇದರಲ್ಲಿ 95% ಅದಕ್ಕೆ ಮೇವು ತಿನ್ಸಿರೋದಾಗಲಿ, ಅದು ಹಾಲು ಕುಡಿಸಿರೋದಾಗಲಿ, ಆ ಗಂಟು ಪರಳನೇ 95% ಗಂಟು ಪರಳನೇ ತಿನ್ಸಿರೋದು, ಇನ್ನೊಂದು 5% ಮಾತ್ರ ಎಂಟು ಪರಳ ತಿನ್ಸಿರೋದು. ಸೊ ಆದ್ರೂ ಒಂದೇ ಒಂದು ಚೂರು ತೆಳ್ಳು ಆಗಿಲ್ಲ ಫ್ರೆಂಡ್ಸ್, ಗಂಟು ಪರಳ ಒಂದು ಚೂರು ತೆಳ್ಳು ಆಗಿಲ್ಲ, ಒಂದು ಸ್ವಲ್ಪನೂ ಮೂಳೆ ಬಿಟ್ಟಿಲ್ಲ. ಸೊ ಫುಲ್ಲು ಸೂಪರಾಗಾಯಿತು. ಲೇಟರ್ ಏನಾಯಿತು ಅಂತ ಹೇಳಿದ್ರೆ, ನಾನು ನಿಮಗೊಂದು ಇನ್ನೊಂದು ಫೋಟೋ ಹಾಕ್ತೀನಿ. ಸೊ ಈ ರೀತಿ ಕಿವಿಯಲ್ಲಿ ಮತ್ತು ಕಣ್ಮೇಲೆಲ್ಲ ಅಮ್ಮ ಬಂದುಬಿಟ್ಟು ಫುಲ್ ಒಂದು ರೀತಿ ಈ ಚಳಿಯಲ್ಲಿ ಬೇರೆ ಫ್ರೆಂಡ್ಸ್, ಅದು ನಾನು ಇದನ್ನು ಹಾಕಿಸಿದಾಗ ಫುಲ್ ಮಳೆ ಅಂದರೆ ಮಳೆ, ಶಿವಮೊಗ್ಗದಲ್ಲೆಲ್ಲ ಒಳ್ಳೆ ಮಳೆಗಾಲದಲ್ಲಿ ನಾನು ಮರಿ ತೆಗೆಸಿದ್ದೆ 3 ಮರಿನ. ಆ 3 ಮರಿ ತೆಗೆಸಿದಾಗ ಅಂದರೆ ಈಗ ಫೇಲ್ ಅಂದ್ರೆ ಅದು ಈಗ ನಾನು ಇಷ್ಟು ತನಕ ಹೇಳಿದ್ದು ಸಕ್ಸಸ್ ಆಗಿದ್ದು ಬಗ್ಗೆ, ಈಗ ಅದು ಯಾಕೆ ನಾನು ಫೇಲ್ಯೂರ್ ಅಂತ ಟೈಟಲಲ್ಲಿ ಆಗದೆ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಆ ಮರಿ ನಾನು ಮರಿ ಮಳೆಗಾಲದಲ್ಲಿ ತೆಗೆಸಿದೆ. ಸೊ ಮಳೆಗಾಲದಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಪರಳಗಳಿಗೆ ಅಂದರೆ, ಹೀಟ್ ಕಮ್ಮಿ ಇರೋದ್ರಿಂದ ಅವುಗಳಿಗೆ ಡೈಜೆಷನ್ ಪ್ರಾಬ್ಲಮ್ ಬರುತ್ತೆ. ಅಂದರೆ ಜೀರ್ಣ ಆಗಲ್ಲ, ಯಾವುದೇ ಕಾಳು ತಿಂದರೂ ಅಷ್ಟು ಬೇಗ ಜೀರ್ಣ ಆಗಲ್ಲ. ಸೊ ಅರ್ಧ ಗಂಟೆಯಲ್ಲಿ ಜೀರ್ಣ ಆಗೋಂಥದ್ದು 2 ಗಂಟೆ ಆದರೂ ಜೀರ್ಣ ಆಗಲ್ಲ. ಸೊ ಈ ಟೈಮಲ್ಲಿ ಆ ಪಾರಿವಾಳಗಳು ಅವಕ್ಕೆ ಕಾಳೆಲ್ಲ ತಿನ್ನಿಸ್ತಾ ಇದ್ದರೆ ಅವಕ್ಕೆ ಹೀಟ್ ಕೊಡೋಕ್ಕೂ ಆಗಲ್ಲ, 3 ಮರಿಗೆ ಅದಕ್ಕೆ ಹೀಟ್ ಕೊಡೋಕ್ಕೂ ಆಗಲ್ಲ. ಇದೊಂಥಲ್ಲ ಫ್ರೆಂಡ್ಸ್, 1 ಮರಿ ತೆಗೆಸಿದ್ರು ಅಷ್ಟೇ ಇದು ಈ ಪ್ರಾಬ್ಲಮ್ ಬರುತ್ತೆ. ನಂತರ ಅದು ಫುಲ್ಲು ಗೂಡಲ್ಲ, ಮಳೆಗೆ ಗಲೀಜು ಮಾಡಿದಾಗ ಡ್ರೈ ಆಗಲ್ಲ, ಫುಲ್ ಹಂಗೆ ಇರುತ್ತೆ. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಪಾರಿವಾಳ ಫುಲ್ಲು ಮೈಯೆಲ್ಲ ಗಲೀಜು ಮಾಡ್ಕೊಂಡು ನೊಣ ಎಲ್ಲ ಕುತ್ತಿ ಸೊಳ್ಳೆ ಎಲ್ಲ ಕುತ್ತಿ ತುಂಬ ಒಂಥರ ಅಲರ್ಜಿ ಥರ ಆಗಿಬಿಟ್ಟು ಕಣ್ಮೇಲೆ ಕಿವಿ ಮೇಲೆ ಹೊಟ್ಟೆ ಮೇಲೆ ಮತ್ತು ಹಿಂದ್ಗಡೆ ಮೋಷನ್ ಹೋಗಿದೆ, ಎಲ್ಲ ಕಡೆ ಅಮ್ಮ ಬಂದುಬಿಡ್ತು. ಸೊ ತುಂಬ ಅಮ್ಮ ಆಯಿತು. ಆಮೇಲೆ ಅಮ್ಮ ಆದರೂ ನಾನು ಉಳಿಸ್ಕೊತಿದ್ದೆ. ಅದರಲ್ಲಿ ಇನ್ನೊಂದು ಏನಾಗ್ಬಿಡ್ತು ಅಂತ ಹೇಳಿದ್ರೆ, ಜೀರ್ಣನೇ ಮಾಡ್ಕೊತಿರಲಿಲ್ಲ ಫ್ರೆಂಡ್ಸ್. 2 ದಿನ ಅದ್ರ ಲೀಫ್ ಟಾನಿಕ್ ಕೊಡದೆ ಮತ್ತು ಎಲ್ಲ ಥರದ್ದು ನಾನು ಆಯುರ್ವೇದಿಕ್ ಮೆಡಿಸಿನ್ ಮಾಡಿದೆ, ಏನೇ ಮಾಡಿದ್ರು ಪರಳಗಳಿಗೆ ಜೀರ್ಣನೇ ಆಗ್ತಿಲ್ಲ. ಸೊ ಆ ಜೀರ್ಣ ಆಗದೆ 1 ದಿನ 2 ದಿನ ಆದರೂ ಪರವಾಗಿಲ್ಲ ಸರ್ ಫ್ರೆಂಡ್ಸ್, 1-2 ದಿನ ಆದರೂ ಜೀರ್ಣ ಆಗಿಲ್ಲ ಅಂತ ಹೇಳಿದ್ರೆ, ಅಕ್ಕಿಗಳಿಗೆ ಜೀರ್ಣ ತೊಂದರೆ ಆಗಿಬಿಟ್ಟು 1-3 ದಿನ ಚೆನ್ನಾಗೇ ಇರುತ್ತೆ. ಆಮೇಲೆ ನೈಟ್ ಎರಡು ಅಷ್ಟೇ ಫ್ರೆಂಡ್ಸ್, ಒಂದಿನ ಬಿಟ್ಟು ಒಂದಿನ ಸತ್ತೋದ್ವು, 3 ಹಂಗೆ ಸತ್ತೋದ್ವು. ಸೊ ಒಂದಿನ ಫಸ್ಟ್ ಬ್ಲ್ಯಾಕಿಂದ 2 ಸತ್ತೋಯ್ತು, ಆಮೇಲೆ ಬ್ರೌನಿಂಗ್ ಸತ್ತೋಯ್ತು. ಸೊ ಆ್ಯಕ್ಚುಲಿ ಬ್ರೌನಿಂಗ್ ಸಾಯ್ತಾನೆ ಇರಲಿಲ್ಲ, ಅದು ಫುಲ್ಲು ಜೀರ್ಣ ಆಗದೆ ಇದ್ದಿದ್ದಕ್ಕೆ ಸತ್ತೋಗ್ಬಿಡ್ತು ಫ್ರೆಂಡ್ಸ್. ಸೊ ಇದೇ ಫೇಲ್ಯೂರ್ ಅನ್ಸುತ್ತೆ ಫ್ರೆಂಡ್ಸ್, ಮಳೆಗಾಲದಲ್ಲಿ ಅಕ್ಕಿಗಳಿಗೆ ಜೀರ್ಣ ಆಗಲ್ಲ, ದೊಡ್ಡ ಅಕ್ಕಿ ಆಗಲಿ ಸಣ್ಣ ಅಕ್ಕಿ ಆಗಲಿ ಅಷ್ಟು ಹೀಟ್ ಕಮ್ಮಿ ಇರೋದ್ರಿಂದ ಮಳೆಗಾಲದಲ್ಲಿ ಅಕ್ಕಿಗಳಿಗೆ ಜೀರ್ಣ ಆಗಲ್ಲ. ಸೊ ಅದಕ್ಕೋಸ್ಕರ 3 ಮರಿ ಸತ್ತೋಯ್ತು ಬಿಟ್ಟರೆ, ಜೀರ್ಣ ಆಗದೆ ಸತ್ತೋಯ್ತು ಬಿಟ್ಟರೆ, ಈ ನಾನು ಮಾಡಿರೋಂಥ ಪ್ರಯೋಗ 100% ಸಕ್ಸಸ್ ಆಗಿದೆ ಫ್ರೆಂಡ್ಸ್. ಈ ಪರಳದಲ್ಲಿ ಬೇಸಿಗೆಗಾಲದ ಆರಾಮ 3 ಮೊಟ್ಟೆ ಇಟ್ಟು 3 ಮರಿ ತೆಗೆಸ್ಬೋದು, ಬಟ್ ನಾನು ತೆಗ್ಸಲ್ಲ ಫ್ರೆಂಡ್ಸ್. ಯಾಕಂದರೆ ನನಗೆ ಒಂಥರ ಪಾಪ ಅನ್ನಿಸ್ತು, ಅದು ಅದ್ರ ಮೈಯಲ್ಲಿರೋಂಥ ಶಕ್ತಿ ಫುಲ್ ಆ 3 ಮರಿಗೂ, ಮತ್ತು ಹೆಣ್ಣಕ್ಕಿ ತಿನ್ಸಲ್ಲ, ಬರೀ ಗಂಡಕ್ಕಿ ಮಾತ್ರ ತಿನ್ನಿಸುತ್ತೆ. ಸೊ
ನಾವು ಆಸೆಗೋಸ್ಕರ ಅದನ್ನು ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ, ಅಥವಾ ದುಡ್ಡಿನ ಆಸೆಗೋಸ್ಕರ ನಾವು ಆ ಮರಿ ಆ ಪಾರಿವಾಳಗಳಿಗೆ ಮೂರು ಅಟ್ಟೆ ಮರಿ ತೆಗೆಸಿದ್ರೆ ಸೊ ಅದು ಆ ಪಾರಿವಾಳಗಳಿಗೆ ಹಿಂಸೆ ಆಗುತ್ತೆ. ಹಿಂಸೆ ಅಂದರೆ ಅದೇನು ಅದಕ್ಕೆ ಏನಾಗಲ್ಲ ಫ್ರೆಂಡ್ಸ್, ಬಟ್ ಅದ್ರ ಶಕ್ತಿ ಫುಲ್ಲು ಅದ್ರ ಮರಿಗಳಿಗೆ ತಿನ್ಸಿ ತಿನ್ನಿಸಿ ಸೊ ಅದ್ರ ಮೈಯಲ್ಲಿರುವಂಥ ಶಕ್ತಿ ಎಲ್ಲ ಇದಕ್ಕೆ ಕೊಡುತ್ತೆ. ಸೊ ಅದಕ್ಕೋಸ್ಕರ ನನಗೆ ಒಂಥರ ಬೇಜಾರು ಅನ್ನಿಸ್ತು. ಅದಕ್ಕೆ ಇನ್ಮೇಲಿಂದ ನಾನು ಎರಡು ಮೊಟ್ಟೆ ಇಟ್ಟು ಮರಿ ತೆಗ್ಸೋದು ಸ್ಟ್ಯಾಂಡರ್ಡ್ ಫ್ರೆಂಡ್ಸ್. ಒಂದು ಮೊಟ್ಟೆ ಇಟ್ಟು ತೆಗ್ಸಿದ್ರೆ ತುಂಬ ಚೆನ್ನಾಗಿ ಮರಿ ಬೆಳೆಸುತ್ತೆ, ಎರಡು ಮೊಟ್ಟೆ ಇಟ್ಟರೆ ಅದು ನಾರ್ಮಲಾಗಿ ಈ ಪರವಾಗಿ ಆರಾಮಾಗಿ ಸಾಕತ್ತೆ ಎರಡು ಮರಿನ. ಅದಕ್ಕೆ ನಾನು ಹಂಗೆ ಅಂದ್ಕೊಂಡೆ ಫ್ರೆಂಡ್ಸ್, ಇನ್ಮೇಲಿಂದ ಮೂರು ಮೊಟ್ಟೆ ಇಟ್ಟು ತೆಗ್ಸೋದು ಬೇಡ, ಯಾಕಂದರೆ ಅದು ಸಕ್ಸಸ್ ಆಗತ್ತೆ ನನಗೆ ಗೊತ್ತು. ಆದ್ರೂ ಅವಕ್ಕೆ ಹಿಂಸೆ ಆಗುತ್ತೆ ಒಂಥರ, ಅಷ್ಟು ಕಾಳು ಹೊಡಿಬೇಕು ಅವು ಅವು ಮೇಯಲ್ಲ. ಸೊ ಅದಕ್ಕೋಸ್ಕರ ನಾನು ಮೂರು ಮೊಟ್ಟೆ ಇಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದಿಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಈ ಪ್ರಾಜೆಕ್ಟ್ 100% ಈ ಪ್ರಯೋಗ ಸಕ್ಸಸ್ಸಲ್ಲೇ ಕಂಪ್ಲೀಟ್ ಆಗಿದೆ ಅಂತ. ಸೊ ನಾನು ಮರಿಗಳು ಉಳಿಸ್ಕೊಂಡೆ, ನನ್ನ ತಪ್ಪು, ಅದು ಪಾರಳ ತಪ್ಪಲ್ಲ. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹತ್ತಿ, ಇದ್ರ ಮೂಲಕ ನಾನು ಅನ್ಕೊತ ಎಲ್ಲ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ಗಳು ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನಂತರ ಫ್ರೆಂಡ್ಸ್, ನನ್ನ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕೆಳಗಡೆ ಕಮೆಂಟಲ್ಲಿ ಫಸ್ಟ್ ಪಿನ್ ಮಾಡಿರ್ತೀನಿ. ಸೊ ಅಲ್ಲೋಗ್ಬಿಟ್ಟು ಫಾಲೋ ಮಾಡೋಣ ಮರಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.